ನಮಸ್ತೆ, ನಾನು ಜೋಸೆಫ್ ಪ್ರಭುಶಂಕರ್ಪುರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾನು ಒಂದು ವಿಶೇಷ ಸಸ್ಯದ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಹೇಳಿದ್ದೆ ಇಂಥ ಸಸ್ಯ ನನ್ನಲ್ಲಿ ಇದೆ ಅಂತ. ಆದರೂ ಇವತ್ತು ಅದರ ಬಗ್ಗೆ ಪರಿಚಯ ಹಣ್ಣು ಸಮೇತ ಮಾಡ್ತಾ ಇದ್ದೇನೆ. ಮೂರನೇ ವರ್ಷದಲ್ಲಿ ನನಗೆ ಫಸಲು ಬಂದಿದೆ, ಅದೇ ಮಿಯಾಜಾಕಿ. ಇವತ್ತು ಯೂಟ್ಯೂಬು ಅಥವಾ ಬೇರೆ ಬೇರೆ ಮೀಡಿಯಾಗಳಲ್ಲಿ ಫೇಮಸ್ ಆಗ್ತಾ ಇದೆ ಮಿಯಾಜಾಕಿ 270,000 ಮಾವು ಅಂತ. ನನ್ನ ಹತ್ರನೂ ಆಗಿದೆ, ದಯವಿಟ್ಟು ಯಾರು ಇದರ ಮೇಲೆ ಕಣ್ಣು ಹಾಕಬೇಡಿ. ನನಗೆ 270,000 ಬೇಡ, 200,000 ಯಾರು ಕೊಡುವುದಿದ್ರೆ ಮಾವನ್ನು ಕೊಡ್ತಾ ಇದ್ದೇನೆ, ಅದು ಇವತ್ತು ನಾಳೆ ನೋಡಿ. ಯಾಕೆಂದರೆ ಹಣ್ಣಾಗ್ತಾ ಬಂದಿದೆ, ಉದುರ್ತಾ ಅಂತ ಹೆದರಿಕೆಯಿಂದ ಇವತ್ತೇ ಆ ವಿಡಿಯೋನ ಮಾಡ್ತಾ ಇದ್ದೇವೆ. ಹಾಗಾದರೆ ಯಾವ ರೀತಿ ಸಸ್ಯ ಇರ್ತದೆ, ಹಣ್ಣು ಎಷ್ಟು ಗಾತ್ರದಿರ್ತದೆ, ಜಪಾನ್ನಲ್ಲಿ ಬರುವಂಥ ಕಲ್ಲರ್ ಹಾಗೂ ಟೇಸ್ಟ್ ಇಲ್ಲಿ ಬರ್ತದ ಅಂತ ತಮಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದೇ ನನ್ನ ಮಿಯಾಜಾಕಿ ಸಸ್ಯ. ತಾರಸಿ ತೋಟದಲ್ಲಿ ನಾನು ಬೆಳೆಸಿದ್ದೇನೆ ಮಿಯಾಜಾಕಿ ಸಸ್ಯ, ಇಲ್ಲಿ ನಿಮಗೆ ಕಾಣ್ತಾ ಇದೆ. ಈ ಸರ್ತಿ ತುಂಬ ಹೂ ಹೋಗಿತ್ತು, ಆದರೂ ಕೇವಲ ಒಂದು ಮೂರರಷ್ಟು ಮಾತ್ರ ಹಣ್ಣುಗಳು ಇಲ್ಲಿ ಉಳಿದಿವೆ. ನೋಡಿ ಕಲ್ಲರ್ ನೋಡಿ, ಎಷ್ಟು ಡಾರ್ಕ್ ಆದ ಒಳ್ಳೆಯಂಥ ಕಲರ್ ತಮಗೆ ಬರ್ತಾ ಇದೆ. ಇಲ್ಲಿ ಇಲ್ಲಿ ಬರ್ತಾ ಇದೆ ಕನಿಷ್ಠ ಪಕ್ಷ ಒಂದು ಹಣ್ಣು. ನೋಡಿ, ಒಂದು ಮುಷ್ಟಿಯಷ್ಟು ಕಂಪ್ಲೀಟ್ ಒಂದು ಮುಷ್ಟಿಯನ್ನು ಹೊಂದಿರುತ್ತದೆ. ಈ ಗಿಡ ನಾಟಿ ಮಾಡಿದ ಮೇಲೆ, ಇದು ಗಿಡನೂ ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೂ ನಾಟಿ ಮಾಡಿದ ನಂತರ ಕನಿಷ್ಠ ಪಕ್ಷ 3 ವರ್ಷಕ್ಕೆ ಹೂ ಬರ್ತದೆ. ಹೂ ಆದ ನಂತರ ತುಂಬ ಹೂ ಆಗ್ತದೆ, ಆದರೂ ಇಲ್ಲಿನ ವೆದರಿಗೆ ಕಂಪ್ಲೀಟಾಗಿ ಅದು ನಿಲ್ಲುವಂಥದ್ದು ಕಷ್ಟ. ಯಾಕೆಂದರೆ ಈ ಸರ್ತಿ ಅಂತೂ ಅಷ್ಟು ಕರೆಕ್ಟ್ ಇರಲಿಲ್ಲ ವೆದರ್, ಆದರೂ ನಮಗೆ ದೇವರ ದಯ ನಿಂತಿದೆ, ಹಣ್ಣು ಒಳ್ಳೆಯದಿದೆ. ಆನಂತರ ಇದರ ಕಲ್ಲರ್, ನಿಮಗೆ ಜಪಾನ್ನಲ್ಲಿ ಬರುವಂಥ ಕಲ್ಲರ್ ಇಲ್ಲಿ ಬರುವುದಿಲ್ಲ. ಯಾಕೆಂದರೆ ನೋಡಿ, ಅಷ್ಟು ಡಾರ್ಕ್ ಆಗಿ ಬರ್ತಾ ಇಲ್ಲ ನಮ್ಮ ವೆದರಿಗೆ, ಇದು ನಮ್ಮ ವಾತಾವರಣಕ್ಕೆ ಇಷ್ಟು. ನೋಡಿ, ಈ ರೀತಿಯಾಗಿ ತುಂಬ ಕೆಂಪಗಾಗಿ ಬರ್ತದೆ ಒಂದು ಸೈಡೆ, ಒಂದು ಸೈಡ್ ಸ್ವಲ್ಪ ಬಿಳಿಯದಾಗಿ ಬರ್ತದೆ. ಹೌದು, ಅದೇ ರೀತಿ ಇಲ್ಲಿ ಇದಕ್ಕೆ ಹೇಳಿದಷ್ಟು ಮಾರ್ಕೆಟ್ ಇಲ್ಲ. ಯಾರಾದರೂ ರೈತರು ಇದರ ಬಗ್ಗೆ ದೊಡ್ಡ ಮಾರ್ಕೆಟ್ ಮಾಡುವುದಾದರೆ ತಮಗೆ ಹೇಳಿದಷ್ಟು 270,000 ಕೊಟ್ಟು ಖರೀದಿ ಮಾಡುವವರು ಯಾರೂ ಇರಲಿಕ್ಕಿಲ್ಲ ಇಲ್ಲಿ. ಅದಕ್ಕೋಸ್ಕರ ಯಾರಾದರೂ ಕಮರ್ಷಿಯಲ್ ಈ ಗಿಡಗಳನ್ನು ಹಾಕ್ತಿರಾದರೆ ಮೊದಲೇ ಇದರ ಮಾರ್ಕೆಟ್ ಕಂಡುಕೊಂಡು ಆನಂತರ ಈ ಗಿಡಗಳನ್ನು ನಾಟಿ ಮಾಡಿ. ಪ್ರತ್ಯೇಕವಾಗಿ ಇಂಥ ವಿಶೇಷ ಹಣ್ಣುಗಳನ್ನು ತಾವು ಬೆಳೆಯಿರಿ, ಖುಷಿಯಿಂದ ಇಂಥ ಹಣ್ಣನ್ನು ಸೇವಿಸಿರಿ, ಎಷ್ಟೊಂದು ಸುಂದರವಾಗಿದೆ ಈ ಹಣ್ಣನ್ನು, ತಮ್ಮ ಮನೆಯಲ್ಲೂ ತಾವು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು. ಜೋಸೆಫ್ ಪ್ರಭು ಶಂಕರ್ಪುರ. ನೋಡಿ, ನಾವು ಮೊನ್ನೆ ತೋರಿಸಿದಂತಹ ಮಿಯಾಜಾಕಿ ಹಣ್ಣಿನ 3 ಹಣ್ಣುಗಳು, ಇಲ್ಲಿ ಒಂದು ಹಣ್ಣು ಹೋಗಿದೆ ಹಾಳಾಗಿ, ಉಳಿದದ್ದು ಗಿಡ ಅಡ್ಡ ಬಿದ್ದು ವಿಡಿಯೋ ತೆಗೆದ ನಂತರ ಹಣ್ಣಾಗ್ಲಿಕ್ಕೆ ಇಟ್ಟದ್ದು ಅಡ್ಡ ಬಿದ್ದು 3 ಹಣ್ಣುಗಳು ಇಲ್ಲಿ ಅದರಿಂದ ಬೇರ್ಪಟ್ಟಿವೆ. ಅದನ್ನು ನಾವು ಮಾಗಿಸಿದ್ದೇವೆ, ಆದರೂ ಅಷ್ಟೊಂದು ಕಲರ್ ಬಂದಿಲ್ಲ. ಗಿಡದಲ್ಲಿರುವಾಗ ತುಂಬ ಡಾರ್ಕ್ ಕಲರ್ ಇತ್ತು, ಈಗ ಕಲರ್ ಲೈಟ್ ಆಗಿದೆ. ಅದನ್ನು ಹೇಗಿದೆ ಅಂತ ನೋಡುವ, ಸ್ವಲ್ಪ ಕಟ್ ಮಾಡಿ ಅದರ ಒಳಗಿನ ಇದನ್ನು ನಾನು ತಿರುಳನ್ನು ತೋರಿಸ್ತೇನೆ ಇಲ್ಲಿ. ನೋಡಿ, ಒಳಗಡೆ ಬಂಗಾರದಂತಹ ಸಾಧಾರಣ ಗೋಲ್ಡನ್ ಕಲ್ಲರಲ್ಲಿದೆ ತಿರುಳು. ಇದರ ಟೇಸ್ಟ್ ಮಾಡುವ, ಫಸ್ಟ್ ಮೊತ್ತ ಮೊದಲ ಮಿಯಾಜಾಕಿ ಹಣ್ಣು ನಮಗೆ ಈ ಸಾರಿಯ ಮೊತ್ತ ಮೊದಲ ಮಿಯಾಜಾಕಿ ಹಣ್ಣನ್ನು ಟೇಸ್ಟ್ ಮಾಡ್ತಾ ಇದ್ದೇವೆ. ತುಂಬ ಸ್ವೀಟ್ ಆಗಿದೆ. ಇದರ ರುಚಿ ಸಾಧಾರಣ ನಮ್ಮ ಕರಾವಳಿಯ ಮಲ್ಲಿಕಾ ಮಾವಿನ ರುಚಿಯನ್ನು ಹೊಂದಿರ್ತದೆ. ಇದಕ್ಕೆ ಇಷ್ಟೊಂದು ವ್ಯಾಲ್ಯೂ ಯಾಕೆ ಅಂದರೆ, ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ತುಂಬವಿರುವುದರಿಂದ ಅಷ್ಟೊಂದು ಇದಕ್ಕೆ ಡಿಮ್ಯಾಂಡ್ ಇದೆ. ಅದು ಬಿಟ್ಟರೆ ಟೇಸ್ಟಲ್ಲಿ ಏನು ವಿಶೇಷ ಟೇಸ್ಟನ್ನು ಹೊಂದಿಲ್ಲ. ಇದು ನಮಗೆ ಆದಂಥ ಹಣ್ಣಿನಲ್ಲಿ ಬೇರೆ ಬೇರೆ ಕಡೆ ಇರುವಂಥ ಹಣ್ಣುಗಳಲ್ಲಿ ಬೇರೆ ಬೇರೆ ಟೇಸ್ಟ್ ಇರಲಿಕ್ಕೂ ಸಾಕು. ಯಾಕೆಂದರೆ ಪ್ರತಿಯೊಂದು ಮಣ್ಣಿನ ಗುಣಕ್ಕೆ ಅದು ಹಾಗೂ ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಹಣ್ಣಿನ ರುಚಿಯನ್ನು ಹೊಂದಿರ್ತದೆ. ಹೀಗೆ ಹೀಗೆ ಮಟ್ಟಲ್ಲಿ ಟೇಸ್ಟು, ಅದೇ ರೀತಿ ಮಿಯಾಜಾಕಿ ಜಪಾನಲ್ಲಿ ಅತ್ಯುತ್ತಮ ಟೇಸ್ಟನ್ನು ಹೊಂದಿರ್ತದೆ, ಇಲ್ಲಿ ಈ ಥರ ಟೇಸ್ಟ್ ನಮಗೆ ಸಿಕ್ಕಿದೆ.